ಜೋಳದ ಪ್ರಮಾಣ ಸಿಗ್ಬಿಟ್ಟು ನೋಡಿ ಬಾಬ್ರೆ ಕೇಜಿ ಬಾಬು ಈ ರೀತಿ ಜೋಳದ ಪ್ರಮಾಣ ಎಲ್ಲಾ ಕಡೆನೂ ಇರ್ಬೇಕು, ಆವಾಗ ಮಾತ್ರ ನೀವು ಸೈಲೇಜ್ ಅಂತೀವಿ. ಜೋಳದ ಪ್ರಮಾಣ ಎಲ್ಲಿ ಮಿಕ್ಸ್ ಇರೋಲ್ಲೋ ಅಲ್ಲಿ ನಿಮಗೆ ಸೈಲೇಜ್ಗೆ ಇಂಡಿಯಾ ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಹಿಂಡಿ ಹಾಕೋದ್ರಿಂದ ಏನಾಗುತ್ತೆ, ಕನಿಷ್ಠ ಪಕ್ಷ 5 ಕೆಜಿ ಹಿಂಡಿ, 3 ಕೆಜಿ ಹಿಂಡಿಯಿಂದ ನಿಮಗೆ ಆಹಾರ ಪದಾರ್ಥ ಪೂರ್ತಿ ಸಿಗ್ತದೆ. ವಿಡಿಯೋ ಕಳೆದ ಫೋಟೋ ಕಳೆದ ವಿಡಿಯೋ ನೋಡಿ ಸೈಲೇಜ್ ಮಾಡೋ ವಿಧಾನ ಯಾವ ರೀತಿ ಇರ್ಬೇಕಂದ್ರೆ ಸೈಲೇಜ್ ನಮ್ಮ ಪಶುಗಳಿಗೆ ಕೊಡ್ತಿರುವಂತ ಆಹಾರ ಸೈಲೇಜ್ ಅಥವಾ ಯಾವುದೇ ಥರ ಒಂದು ಗುಣಮಟ್ಟದಿಂದ ಕೂಡಿರ್ಬೇಕು. ಗುಣಮಟ್ಟದಿಂದ ಇದ್ದಾಗ ಮಾತ್ರ ಇಲ್ಲ ಚಿನ್ನಕ ಗುಣಮಟ್ಟದಲ್ಲಿ ಕೂಡಿದಾಗ ಮಾತ್ರ ನೀವು ಸೈಲೇಜ್ ಆಗಲಿ ಆಹಾರ ಆಗಲಿ ನಿಮ್ಮದು 100% ಸರಿಯಾಗಿರುತ್ತೆ. ಪಶುಗಳಿಗೆ ಏನು ಬೇಕು, ಪ್ರೋಟೀನ್, ಕ್ಯಾಲ್ಸಿಯಂ, ಮಿನರಲ್ ಎಲ್ಲ ರೀತಿಯಾದ ಮಿಶ್ರಣ ರೀತಿಯಾದ ಇದು ಸೈಲೇಜ್ ಕವರ್ ಕಾರ್ಡು ಸಿಂಪಲ್. ನೋಡಿ ದ್ರಾವಣ ರೂಪದಲ್ಲಿ ಮಜ್ಜಿಗೆ ಮಿಶ್ರಣ ಇದು. ಹೌದಾ ಫೋಡಲ್ಲಿ ಹೌದಾ ಹ್ಯಾಂಗ ಸೂಪರ್ ಆಗಿ ಬಗೀಟ್ ಕಾಯ್ಕಿ ಕೊಸಾ ಬಗೀಟ್ ಮ್ಯಾಗ ಹಾಕಿ ಹಿಂಡಿಗ ಹೋಯ್ತು ನೋಡಿ. ಯಾವುದೇ ರೀತಿ ಏನಾದರೂ ಕೆಲಸ ಮಾಡಬಹುದಾಗ ಸರಿಯಾದ ರೀತಿಯ ಪ್ರೋಟೀನು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ರೀತಿಯಾದ ನಿಮಗೆ ಹಸುಗಳಿಗೆ ಬೇಕಾಗಿರುವಂಥ ಎಲ್ಲ ಇದು ಈ ಸೈಲೇಜು ಯಾವಾಗದಿಂದ ಬೇರೆ ಯಾವ ರೀತಿಯಾದ ಮಿನರಲ್ ಮಿಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯ ಬೇರೆ ರೂಪದಲ್ಲಿ ಯಾವ ರೀತಿ ಕೊಡೋದು, ಯಾಕಂದರೆ ಟೋಟಲ್ ಮಿಕ್ಸೆಡ್ ಇದು. ನೋಡಿ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹಸುಗಳು ಯಾವುದೇ ರೀತಿಯಿಂದನೂ ತೊಂದರೆಗೊಳಗಾಗಬಾರ್ದು. ನೆಕ್ಸ್ಟ್ ಗಬ್ಬ ಕಟ್ಟುವಂಥ ಸಮಸ್ಯೆನೂ ಭಾಳ ಕಡೆ ಇರ್ತದವೆ, ಇದರಿಂದ ಎಲ್ಲ ನಿವಾರಣೆ ಆಗುತ್ತದೆ. ಯಾರಿಗೆ ಬೇಕು ಫೋನ್ ಮಾಡಿ ಬುಕ್ ಮಾಡಿ, ಎಷ್ಟು ಪ್ರಮಾಣ ಬೇಕು, ಎಷ್ಟು ಹಸು ಇದ್ದಾವೆ,
ಎಲ್ಲ ಬಗ್ಗೆ ನೀವು ಡೀಟೇಲ್ ಕೊಡಿ. ಕೊಡ್ತೀರ? ನಮ್ಮ ಪ್ಲೇಸ್, ನಮ್ಮ ಪ್ಲೇಸ್. ಇವರು ಇವರು ಬಾಬು ಸಾಹೇಬ್ ಅಂತೇಳಿ, ಭಾಳ ಒಳ್ಳೆ ಕೆಲಸ ಆಗಿತ್ತು. 24x7 ₹45 ಎಲ್ಲ ಕೆಲಸ ಶುರು ಮಾಡ್ತಾರೆ. ನಮ್ಮ ಹತ್ರ ₹45 ಬಂದಿದ್ದು ಇವತ್ತು. ಇವತ್ತು ₹500 ಪ್ರತಿದಿನ ತೊಗೊಳ್ತಾರೆ. ಕಟ್ಕರ ಬಲ್ಬೋದು ನೋಡಿ. ಸೈಲೇಜ್ಗೆ ಬೇಕಾಗಿರೋಂಥ ಕೆಮಿಕಲ್ ಇದು. ಸೈಲೇಜು 2 ವರ್ಷ ಇಟ್ಟರು ಏನು ಆಗೋದೇನಂಥದ್ದು ಈ ಕೆಮಿಕಲ್ಲು. ಪಶುಗಳು ಬಹಳ ಸಂತೋಷದಿಂದ ತಿನ್ನುವಂಥ ಕೆಮಿಕಲ್ ಇದು ನೋಡಿ. ಈ ರೀತಿಯಾಗಿ 4-5 ಥರ ಕೆಮಿಕಲ್ ಹಾಕಿ ಯಾವುದೇ ಹಸು ಇದು ಮೇವು ಹಾಳಾಗದಿರಂಗೆ ಮಾಡಿದಾಗ ಆ ಹಸುಗಳು ಭಾಳ ರುಚಿಯಿಂದ ತಿಂತವೆ. ಹಾಲಿನ ಪ್ರಮಾಣನೂ ಬೆಳೀತಾ ಹೋಗುತ್ತೆ ನೋಡಿ. ಎಲ್ಲ ರೀತಿಯಿಂದ ಇದಾಯಿತು. ಬೆಲ್ಲ ಈ ರೀತಿ ಮಾಡಿ ನೋಡಿ. ಸೈಲೇಜ್ ನೋಡಿ, ಈ ರೀತಿ ಸೈಲೇಜ್ ಇರಬೇಕು. ಬೆಲ್ಲದಿಂದ ಕೂಡಿದ ಮತ್ತು ಹಾಗೂ ಯಾವುದೇ ಥರದ ಯೂರಿಯಾ ಟ್ರೀಟ್ಮೆಂಟ್ ಇರಬಾರ್ದು ಇದಕ್ಕೆ. ಆವಾಗ ಹಸುಗಳ ಗರ್ಭಕೋಶ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಸೈಲೇಜು ಭಾಳ ಚೆನ್ನಾಗಿ ತಿನ್ನುತ್ತೆ ಹಸುಗಳು ಮತ್ತು ಆರೋಗ್ಯವೊಂದೇ ಇರುತ್ತೆ. ನೆಕ್ಸ್ಟ್ ಮುಂದಿನದಾಗಿ ಹಾಲಿನ ಇಳುವರಿ ಕನಿಷ್ಠ ಪಕ್ಷ 2-3 ಲೀಟರ್ 4 ಲೀಟರ್ ಜಂಪ್ ಮಾಡುತ್ತೆ ಹಾಲು ನೋಡಿ. ಇನ್ನೂ ಮುಂದೆ ವೀಡಿಯೋನ ನೋಡ್ತಾ ಹೋಗಿ ಸರ್, ಬರ್ತಾ ಇದೆ ನೋಡಿ. ಮಿನರಲ್ ಮಿಕ್ಸರ್ ಇದು, ಪೂರ್ಣ ಕ್ಯಾಲ್ಸಿಯಂ ಸಮೇತ ಮಿನರಲ್ ಮಿಕ್ಸರ್ ಹಾಕಿದ್ದೀವಿ. ನೀವು ಯಾವುದೇ ಥರದ ಮಿನರಲ್ ಮಿಕ್ಸರ್ ಹಾಕೋ ಅವಶ್ಯಕತೆ ಇಲ್ಲ. ಸೈಲೇಜು ಯಾವ ರೀತಿ ಇರಬೇಕು ಅಂದರೆ ಪೂರ್ಣ ಪ್ರೋಟೀನ್ಯುಕ್ತ ಸೈಲೇಜ್ ಇರಬೇಕು. ಹಸುಗಳು ಆರೋಗ್ಯ ಕಡೆ ಭಾಳ ಗಮನ ಕೊಡಬೇಕು. ನಮಗೆ ಉದ್ದೇಶ ಏನು ಅಂದರೆ ಹಸುಗಳು ಹೆಲ್ದಿಯಾಗಿರುವಂಥ ದೊಡ್ಡ ಉದ್ದೇಶ. ಯಾವ ರೀತಿ ಹಸು ಇರ್ತವೆ ಅಂತ ಹೇಳಿದ್ರೆ ಈ ಸೈಲೇಜ್ ತಿನ್ನೋದ್ರಿಂದ ಕನಿಷ್ಠ ಪಕ್ಷ 2-3 ಲೀಟರ್ ಹಾಲು ಪಾನಿದಲ್ಲೋ, ಕನಿಷ್ಠ ಪಕ್ಷ 2-3 ಲೀಟರ್ ಹಾಲು ರೈಸ್ ಆಗುತ್ತೆ ದಲ್ಲೋ. ಓಕೆ ಸ್ನೇಹಿತರೆ, ನೋಡಿ ವಿಡಿಯೋ ಮುಂದೆ.